Taamasagoldeega neevu. Taamasagoldeega neevu. Taamasagoldeega neevu. ತಂದೆ ತಾಯಿ ಗೊತ್ತಿಲ್ಲದೆ ಇದ್ರು ಮುನಿಗಳ ಆಶ್ರಮದಲ್ಲಿ ಬೆಳೆದವರು. ಹೌದು, ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಬರೆದಿದ್ದಾರೆ. ಅದೇನು ರಾಮಾಯಣ ಅಂದ್ರೆ ಎಂತದ್ದು? ಇಷ್ಟೊತ್ತು ನಾವು ಮಾತಾಡಿದ್ದೇವೆ, ಎಷ್ಟೆಲ್ಲ ಶಬ್ದವನ್ನು ಉರುಳಿಸಿದ್ದೇವೆ, ಒಂದು ಶಬ್ದ ಮಾತ್ರ ಇವರಿಗೆ ಲಕ್ಷಕ್ಕೆ ಹೋಯ್ತು. ರಾಮಾಯಣ ಒಂದು ಶಬ್ದ, ಎಷ್ಟೆಲ್ಲ ಮಾತಾಡಿದ್ದೇವೆ, ಇದು ಯಾವ್ದು ಲಕ್ಷಕ್ಕೆ ಹೋಗ್ಲಿಲ್ಲ. ಉಳಿದೆಲ್ಲ ಮಾತಿಗೆ ಒಂದು ಹೇಳಿದ್ರೆ ಒಂದು ಹೇಳ್ತೀರಿ ನೀವು. ಅಪ್ಪ ಯಾರು ಕೂಡ ಗೊತ್ತಿಲ್ಲ, ಅಮ್ಮ ಯಾರು ಉಂಟು ಹೇಳುವುದಿಲ್ಲ. ಈ ಕಡೆ ಇದೆಲ್ಲ ಬಿಡು ಸಾಮರ್ಥ್ಯದ ಐಶ್ವರ್ಯ ಈಗೆಲ್ಲ ಈಗೆಲ್ಲ ಆದರೆ ಇದಿಷ್ಟು ಕೇಳುವ ಪ್ರಶ್ನೆ ಅಲ್ಲ ಅಂತ ಆಯ್ತು. ಹಾಗಾಗಿ ಇದೊಂದಾದ್ರೂ ಕೇಳಿಬಿಡುವ ಅಂತ. ಹಾಗೆ ಅಂದರೆ ಅದೇ ರಾಮಾಯಣ ಅಂತೆಲ್ಲ ಆಯ್ತದ ರಾಮಾಯಣ ಅಂದರೆ ಏನು ಅಂತ? ಅಲ್ಲ ರಾಮಾಯಣ ಅಂದರೆ ಕಾವ್ಯ. ಹೌದು, ರಾಮಾಯಣ ಅಂತಂದ್ರೆ ವಸ್ತುವೋ ಕಾವ್ಯವೋ ಮನುಷ್ಯನೋ ಅಥವಾ ಏನಾದ್ರೂ ಒಂದು ಪ್ರದೇಶದ ಹೆಸರೋ ಎಂಥದ್ದು? ಹಾಗಲ್ಲ, ಪ್ರಪಂಚದಲ್ಲಿ ರಾಮಾಯಣ ಅಂತ ತಿಳಿದೇ ಹೋದವ ಇವ ಅಪ್ಪ ಇದ್ದಾನಲ್ಲ ಅಂತ. ಹೌದು, ನಿಜವಾಗಿ ಹೇಳಿದೆ ಅಲ್ಲ. ಆಗ ನಾವು ಪ್ರಾಮಾಣಿಕವಾಗಿ ಹೇಳುವವರು ಏನಿದ್ರು ಆಯಣ ಅಂದ್ರೆ ಕತೆ. ಹೌದು, ರಾಮನ ಕತೆ ಹೇಳಿದಾಗ ಉಂಟು ಅಂದ್ರೆ ಬಿಡಿಸಿದಾಗ ರಾಮಾಯಣ. ವ್ಯಾಕರಣ ಚೆನ್ನಾಗಿ ಗೊತ್ತೋ ಇವರಿಗೆ? ಇಷ್ಟು ಇಷ್ಟು ಗೊತ್ತು ನಮ್ಗೆ. ಏನದು ಕತೆ ರಾಮಾಯಣ ಅಂತಂದ್ರೆ ಏನು ಅಂತ ಬೇಕು? ಅದಾದ್ರೂ ಹೇಳ್ತೀರಾ? ಅದು ಶಬ್ದಕರ್ತ ಬೇಕಾ? ಅಲ್ಲ, ನೀವು ಶಬ್ದಕರ್ತ ಹೇಗೆ ಹೇಳ್ತೀರಿ ಅನ್ನೋದ್ರ ಮೇಲೆ ಎಲ್ಲವೂ ಹೇಳಿದಾಗ ಅರ್ಥ. ನಿಮ್ಗೆ ಗೊತ್ತುಂಟು, ಸರಿಯಾಗಿ ಹೇಳಿದ್ದೆ ಮರೆ, ಮತ್ತೆ ಅದಕ್ಕೆ ಅರ್ಥ ಬೇಡ. ಅದನ್ನು ಬಿಡಿಸು ರಾಮಾಯಣ. ಅದು ಏನು ಅಂತ ರಾಮಾಯಣ ಸುಲಭದ ಕಾವ್ಯ ಅಲ್ಲ. ಅದು ಊರ ಹೆಸರ, ಆಶ್ರಮದ ಹೆಸರ, ಕಾವ್ಯದ ಹೆಸರ ಏನು ಅಂತ ಬೇಕಲ್ವಾ? ಹಾಗಿದ್ರೆ ಕೇಳು. ರಾಮನ ಜೀವನ ಕಥೆಯು ರಾಮನ ಜೀವನ ಕಥೆಯು ಅದ ರಾಮಣೀಯಕವಾಗಿ ಕಥಿಸಿದ ಮುನಿಯು ಅದ ರಾಮಣೀಯಕವಾಗಿ ಕಥಿಸಿದ ಮುನಿಯು ತಾಮಸೋದ್ಭವ ಪಂಕು ತಾಮರಸೋದ್ಭವ ಪಂಕು ಬೇಡ ಅಮೋಹ ಕಾವ್ಯಕ್ಕೆ ಅಮರತ್ವ ಎಂದು ಆ ಮಹಾಕಾವ್ಯಕ್ಕೆ ಅಮರತ್ವ
ಅಂತಂದ್ರೆ ಒಂದು ದೊಡ್ಡ ಕಾವ್ಯ ಇದು, ಮಹಾಕಾವ್ಯದೊಳಗೊಂದು. ಮಹಾಕಾವ್ಯ ಹೌದು. ಹಾಗಿದ್ರೆ ಇದು ಯಾರ ವಿಷಯದೊಳಗೆ ಅಡಕವಾಗಿದೆ? ಯಾರ ವಿಷಯ ಇವತ್ತೆ? ರಾಮ ಎನ್ನುವಂತಹ ಒಬ್ಬ ವ್ಯಕ್ತಿ ಇದ್ದಂತೆ. ಆ ರಾಮನ ಜೀವನ ಕಥೆ ಈ ರಾಮಾಯಣ ಕಾವ್ಯದಲ್ಲಿ ಅಡಕವಾಗಿದೆ. ಬಹಳ ದೊಡ್ಡ ವ್ಯಕ್ತಿ ಅವ, ಅವನ ಜೀವನ ಚರಿತ್ರೆ ಎಲ್ಲ ಉಂಟು ಅದರಲ್ಲಿ. ಸುಲಭದಲ್ಲಿ ಉಂಟು ಅಂತ ತಿಳಿಬೇಡ ನೀನು. ಮಹಾಕಾವ್ಯ, ಈ ಮಹಾಕಾವ್ಯಕ್ಕೆ ಶ್ರೇಷ್ಠವಾದ ಮತ್ತೊಂದು ಇನ್ನೊಂದು ಇಲ್ಲ. ದೊಡ್ಡ ವ್ಯಕ್ತಿ ಅವನು. ಹೌದು. ಯಾರು? ರಾಮ ಎನ್ನುವ. ಅದಕ್ಕಾಗಿ ಅವನ ಕುರಿತಾಗಿ ಇಷ್ಟು ದೊಡ್ಡ ಕಾವ್ಯ ನಮ್ಮ ಗುರುಗಳು ಬರೆದದ್ದು. ಬಹಳ ದೊಡ್ಡ ವ್ಯಕ್ತಿ. ರಾಮನ ಕುರಿತಾಗಿ ನಮಗೆ ಬಹಳಷ್ಟು ಶ್ರದ್ಧೆ ಉಂಟು, ಬಹಳಷ್ಟು ಭಕ್ತಿ ಉಂಟು. ಇಡೀ ಜೀವನದಲ್ಲಿ ಆತ ಏನನ್ನು ಮಾಡಿದ್ದಾನೆ ಎನ್ನುವಂತಹ ಸವಿಸ್ತಾರವಾಗಿ ಆ ಲೇಖನದಲ್ಲಿ ಉಂಟು, ಕಾವ್ಯದಲ್ಲಿ. ಅದಕ್ಕಾಗಿ ಸಾಕ್ಷಾತ್ ಪರಬ್ರಹ್ಮನೇ ಬಂದು ಚಿರ ಶಾಶ್ವತವಾದಂತಹ ಕಾವ್ಯವಾಗಲಿ ಎನ್ನುವುದಾಗಿ ಹರಸಿ ಹೋಗಿದ್ದಾನೆ. ಸೂರ್ಯಚಂದ್ರ ಇರುವಲ್ಲಿವರಿಗೂ ಕಾವ್ಯ ಉಳಿಬೇಕಂತೆ. ಮಹಾಕಾವ್ಯ ಮತ್ತೊಂದಿಲ್ಲ, ಅಷ್ಟು ಶ್ರೇಷ್ಠ ಕಾವ್ಯ ಇದು. ಎಲ್ಲ ಹೇಳಿದ್ರೆ ಹೇಗೆ ಗೊತ್ತಾಗ್ತದೆ ಏನುಂಟು ಅಂತ ಬೇಕಲ್ಲ. ರಾಮನ ಜೀವನ ಕಥೆ ಕಥೆ ಹೇಗೆ ಉಂಟು ಅದು ನನಗೆ ಗೊತ್ತಿಲ್ಲ. ಅಯ್ಯೋ, ಇವನ ಜೀವನ ಕಥೆ ಈಗ ಇದು ಒಳ್ಳೆ ಕಥೆ ಆಯ್ತದೆ. ರಾಮನ ಜೀವನ ಕಥೆ ಕಥಿಸಿದ ಮುನಿ ಅದು ಏನು ಅಂತ ಸ್ವಲ್ಪ ತಿಳಿಯೋ ಕುತೂಹಲ ಉಂಟು. ಅಷ್ಟು ಸುಲಭದಲ್ಲೆಲ್ಲ ಹೇಳಿಕೊಡು ಮುಗಿಸುವ ಹಾಗಿಲ್ಲ ಅದು. ಯಾಕಂದ್ರೆ ರಾಮ ದೊಡ್ಡ ವ್ಯಕ್ತಿಗಳ ಕಥೆ ಅಷ್ಟು ಸುಲಭದಲ್ಲಿ ಹೇಳಲಿಕ್ಕೆ ಆಗುದಿಲ್ಲ ನನಗೆ ಗೊತ್ತುಂಟು. ಸ್ವಲ್ಪ 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 ಒಂದು ಯುಗ ಇದ್ರು ಸಾಕಾಗುದಿಲ್ಲ ಕಾವ್ಯ ಹೇಳಲಿಕ್ಕೆ. ಹಾಗಾಗಿ ಅಂತಹ ಮಹಾಕಾವ್ಯವನ್ನು ಈ ಕ್ಷೇತ್ರದಲ್ಲಿ ಥಟ್ ಅಂತ ಹೇಳಿಬಿಡಿಸುವಂತ ಹೇಳ್ಕೊಟ್ಟಿದ್ದಾರೆ. ಹೌದು, ಕೆಲವರಿಗೆ ಅವಸರ ಇರ್ತದಲ್ಲ, ಕತೆ ಕೇಳಿಕ್ಕೆ ಪುರುಸೊತ್ತಿರುದಿಲ್ಲ ಅಂತವ್ರಿಗೆ ಹೇಳಲಿಕ್ಕಂತಲೇ ಸಣ್ಣದಾಗಿ ಇಡೀ ರಾಮಾಯಣದ ಸಾರಾಂಶವನ್ನು ಹೇಳುವುದು ಹೇಗೆ ಅದನ್ನು ನಮ್ಗೆ ಕಂಠಪಾಠ ಮಾಡ್ತಿದ್ದಾರೆ. ಏಕ ಶ್ಲೋಕಿ ರಾಮಾಯಣ. ಅದಕ್ಕಾಗಿ ಅವ್ರಿಗೆ ಮಹತ್ವ ಅಂತ ಹೇಳುದು ಯಾರಿಗೆ? ಬರೆದವರಿಗೆ. ಹೌದು, ಎಲ್ಲ ವ್ಯವಸ್ಥೆ ಇರ್ತದೆ. ಹೌದಿರ್ತದೆ. ನೀವು ಹೇಳುವುದಿಲ್ಲ ಅಂತ ಹೇಳಿದ್ರೆ ಬೇಗ ಹೇಳುವುದಕ್ಕೂ ಆಗ್ತದೆ, ನೀವು ಈಗ ಅಂತ ಹೇಳುವುದಕ್ಕೂ ಆಗ್ತದೆ. ಅದು ಒಂದುಂಟು, ಬೇಗ ನಾವು ಹೇಳಿ ಮುಗಿಸ್ತೇವೆ ಅಂತಲ್ಲ, ಏಕ ಶ್ಲೋಕದಲ್ಲಿ ಇರ್ತದೆ ಅಂತಲ್ಲ, ಅದು ಸವಿಸ್ತಾರತೆ ಹೇಗುಂಟು ಅಂತ ಕೇಳಿದವನು ಏಕ ಶ್ಲೋಕದಲ್ಲಿ ತಿಳ್ಕೊಳ್ಬೇಕು. ಹಾ, ಅರ್ಥ ಮಾಡ್ಕೊಳ್ಬೇಕು ಅದನ್ನ. ನೀವು ಹೇಳಿದ್ರೆ ಸ್ವಲ್ಪ ಕೇಳೋಣ. ಕಂಠ ಶೋಷಣೆ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ, ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾರ್ಥಕ ಆಗ್ತದೆ ನಮ್ಮ ಕಂಠ ಶೋಷಣೆ. ನೋಡಿ, ನೀವು ಯಾವ ಶೋಷಣೆಯೂ ಮಾಡದೆ ಹೇಳಲಿಕ್ಕಾದ್ರೆ ಹೇಳಿ ನೋಡುವ. ಹೌದಾ? ಹೌದು ಹೌದು. ಕೇಳ್ತೀಯಲ್ಲ, ಚೆನ್ನಾಗಿ ಕೇಳಬೇಕು.